ಹರಿಯುವ ಹಳ್ಳದಲ್ಲಿ ಸಿಲುಕಿ ಬೈಕ್ ಸವಾರನೋರ್ವ ಪರದಾಟ ಪಟ್ಟಿರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೊಪ್ಪಳ ಜಿಲ್ಲೆಯ ಜುಮಲಾಪುರ ಬಳಿ ನಡೆದಿರುವಂತಹ ಘಟನೆ ಇದು. ತುಂಬಿ ಹರಿತಾ ಇದ್ದಂತಹ ಹಳ್ಳದಲ್ಲಿ ಸಿಲುಕಿಕೊಂಡ ಬೈಕ್, ಇನ್ನು ಸ್ಥಳೀಯರ ಸಹಾಯದಿಂದ ಬೈಕ್ ಮತ್ತು ಬೈಕ್ ಸವಾರನನ್ನ ದಡ ಸೇರಿಸಲಾಯಿತು. ಈಗಾಗಲೇ ರಾಜ್ಯಾದ್ಯಂತ ವರುಣನ ಆರ್ಭಟ ಕೂಡ ಹೆಚ್ಚಾಗಿದ್ದು, ಅದೇ ರೀತಿ ಕೊಪ್ಪಳ ಜಿಲ್ಲೆಯಲ್ಲೂ ಕೂಡ ವರುಣನ ಆರ್ಭಟ ಹೆಚ್ಚಾಗಿದೆ. ರಾತ್ರಿ ಸುರಿದಂತಹ ಮಳೆಗೆ ರಸ್ತೆ ಮೇಲೇ ಮಳೆ ನೀರು ಹರಿತಾ ಇದೆ, ಅಂದರೆ ರಸ್ತೆಗಳೆಲ್ಲವೂ ಕೂಡ ಕೆರೆಗಳಂತಾಗಿವೆ. ಇನ್ನು ಹಳ್ಳಗಳಲ್ಲೂ ಕೂಡ ನೀರಿನ ರಭಸ ಎಷ್ಟು ಮಟ್ಟಿಗಿದೆ ಅನ್ನೋದ್ರ ಕುರಿತಾಗಿ ನೀವು ಗಮನಿಸಬಹುದು. ಇತ್ತ ಬೈಕ್ ಸವಾರನೋರ್ವ ನೀರಿನಲ್ಲಿ ಅಂದರೆ ಹಳ್ಳದಲ್ಲಿ ಸಿಕ್ಕಾಕೊಂಡ್ಬಿಡ್ತಾನೆ. ಸೊ ಅಲ್ಲಿದ್ದಂತಹ ಗ್ರಾಮಸ್ಥರೆಲ್ಲರೂ ಕೂಡ ತಮ್ಮ ಜೀವದ ಹಂಗನ್ನು ಕೂಡ ತೊರೆದು ಆತನನ್ನು ರಕ್ಷಿಸಿದ್ದಾರೆ. ಕುಷ್ಟಗಿ ತಾಲೂಕಿನಲ್ಲಿ ಧಾರಾಕಾರ ಮಳೆ ಸುರಿದು ಇತ್ತ ಜನಜೀವನ ಅಸ್ತವ್ಯಸ್ತಗೊಂಡಿದ್ದು, ಕೊಪ್ಪಳ ಜಿಲ್ಲೆಯಾದ್ಯಂತ ವರುಣನ ಆರ್ಭಟ ಹೆಚ್ಚಾಗಿದೆ. ಇತ್ತ ತಾಲೂಕಿನ ಎಸ್ ಅಡವಿಭಾವಿ ಗ್ರಾಮದ ಶ್ರೀ ಅಮರೇಶ್ವರ ದೇವಸ್ಥಾನಕ್ಕೂ ಕೂಡ ಮಳೆ ನೀರು ನುಗ್ಗಿದ್ದು ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ, ದೇವಸ್ಥಾನದಿಂದ ಯಾವ ರೀತಿ ನೀರು ಹರಿದು ಬರ್ತಾ ಇದೆ ಅನ್ನೋದರ ಕುರಿತಾಗಿ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಬಸವರಾಜ್ ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಬಸವರಾಜ್, ಮತ್ತೆ ರಾಜ್ಯದಲ್ಲಿ ವರುಣನ ಆರ್ಭಟ ಹೆಚ್ಚಾಗಿದ್ದು, ಅದರಲ್ಲೂ ಕೊಪ್ಪಳದಲ್ಲೂ ಕೂಡ ಮಳೆಯ ಅಬ್ಬರದಿಂದಾಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಸದ್ಯದ ಅಪ್ಡೇಟ್ ಹೇಗಿದೆ? ಮಳೆ ಈಗಲೂ ಕೂಡ ಬರ್ತಾ ಇದೆಯಾ? ಈ ಬಗ್ಗೆ ಓವರ್ಆಲ್ ಡೀಟೇಲ್ಸ್. ಹೌದು ಮೊದಮಲ, ನಿನ್ನೆ ಏನೋ ಮಧ್ಯರಾತ್ರಿಯಿಂದ ಕೂಡ ಈಗ ಮಳೆ ಶುರುವಾಗಿರತಕ್ಕಂಥದ್ದು. ಕೊಪ್ಪಳ ಜಿಲ್ಲೆಯಲ್ಲಿ ಇನ್ನು ಸುಮಾರು ಕಳೆದ ಒಂದು ವಾರದಿಂದನೂ ಕೂಡ ಸುಮಾರು 32-32 ಡಿಗ್ರಿ ಸೆಲ್ಸಿಯಸ್ ಬಿಸಿಲು, ಆ ಬಿಸಿಲಿನ ತಾಪಮಾನ ಇತ್ತು. ಹಾಗೆ ಒಂದು ಭತ್ತದ ಗದ್ದೆ ಕೂಡ ನಾಟಿ ಮಾಡತಕ್ಕಂತಹ ಜನರಿಗೆ ನೀರಿನ ಸಮಸ್ಯೆ ಕೂಡ ಎದುರಾಗಿತ್ತು. ಏನೋ ಡ್ಯಾಮಿನ ಒಂದು ಗೇಟ್ ಕಿತ್ತೋಗಿ ಈಗ ಏನಪ್ಪಾ ಅಂದ್ರೆ ನಿನ್ನೆ ರಾತ್ರಿ ಸುರಿದಿರುವಂತಹ ಮಳೆಯಿಂದಾಗಿ ಭತ್ತ ನಾಟಿ ಮಾಡಿರ್ತಕ್ಕಂತಹ ಹೊಲ ಕೂಡ ಇವತ್ತು ಜಲಾವೃತವಾಗಿ ಇವತ್ತು ಹಳ್ಳದಂತೆ ಕಾಣ್ತಕ್ಕಂಥದ್ದು. ಈಗಾಗ ರೈತರು ಕೂಡ ಈ ಒಂದು ಮಳೆಯಿಂದಾಗಿ ಬಹಳಷ್ಟು ಸಂಕಷ್ಟಕ್ಕೆ ಸಿಲುಕಿರತಕ್ಕಂಥದ್ದು. ಜೊತೆಗೆ ಏನೋ ಸೆಂಟೆ ಮಾರ್ಕೆಟ್, ಕೊಪ್ಪಳದಲ್ಲಿರ್ತಕ್ಕಂಥ ಸೆಂಟೆ ಮಾರ್ಕೆಟ್ ಕೂಡ ಇವತ್ತು ನೀರಿನಲ್ಲಿ ತೇಲಿ ಹೋಗಿರ್ತಕ್ಕಂಥದ್ದು. ಹಾಗೆ ಒಂದು ಕುಷ್ಟಗಿ ಭಾಗದಲ್ಲಿ ಕೂಡ ಇವತ್ತೇನು ಮಳೆ ಆಗಿದ್ರಿಂದಾಗಿ ಮುದಿಯನೂರು ಮತ್ತು ಕುಷ್ಟಗಿ ಸಂಪರ್ಕ ಕಲ್ಪಿಸತಕ್ಕಂಥ ರಸ್ತೆ ಕೂಡ ಇವತ್ತು ಬಂದ್ ಆಗಿರ್ತಕ್ಕಂಥದ್ದು. ಹಾಗೆ ಜುಮಲಾಪುರ ಬಳಿ ಇರತಕ್ಕಂಥ ಒಂದು ಹಳ್ಳದ ಮೇಲೆ ಅಲ್ಲದ ಬ್ರಿಡ್ಜ್ ಮೇಲೆ ಕೂಡ ನೀರು ಹರಿತಾ ಇದೆ. ಆ ಒಂದು ಬ್ರಿಡ್ಜ್ ಮೇಲೆ ರೈತರು ಕೂಡ ತಮ್ಮ ಒಂದು ಹೊಲಕ್ಕೆ ಹೋಗುವಂತ ರೈತರು ಕೂಡ ಗಾಡಿ ದಾಟಿಸುವಂತ ಕೆಲಸಕ್ಕೆ ಸಾಹಸಕ್ಕೆ ಮುಂದಾಗ್ತಾರೆ. ಹರಿಯೋ ಹಳ್ಳದಲ್ಲಿ ಕೂಡ ಒಂದು ಗಾಡಿಯ ಬೈಕ್ ಸವಾರ ಬೈಕ್ ಅನ್ನ ದಾಟಿಸುವಂತ ಒಂದು ಕೆಲಸಕ್ಕೆ ಹೋದಂತಂದ್ರೆ ಹಳ್ಳದ ಮಧ್ಯದಲ್ಲೇ ಕೂಡ ಒಂದು ಬೈಕ್ ಸಿಲುಕಿಕೊಂಡು ಪರದಾಡುವಂತ ಒಂದು ಕೆಲಸ ಆಗುತ್ತೆ. ಸ್ಥಳೀಯರು ಕೂಡ ಆ ಒಂದು ಅಕ್ಕಪಕ್ಕದಲ್ಲಿ ಆ ಒಂದು ಹಳ್ಳ ನೋಡೋದಕ್ಕೆ ಬಂದಿರತಕ್ಕಂತ ಜನರು ಕೂಡ ಆ ಒಂದು ಬೈಕ್ ಸಿಗಬಿದ್ದಿರ್ತ ಆ ಹಳ್ಳದಲ್ಲಿ ಆ ಒಂದು ಬೈಕ್ ಸವಾರನನ್ನ ದಡ ಸೇರಿಸುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಒಂದ್ ವೇಳೆ ಆ ಒಂದು ಹಳ್ಳದ ರಭಸ ಎತ್ತಾ ಇದ್ರಪ್ಪ ಅಂದ್ರೆ ಆ ಬೈಕ್ ಸವಾರ ಕೂಡ ಆ ಒಂದು ಹಳ್ಳದಲ್ಲಿ ಕೊಚ್ಚಿ ಹೋಗತಕ್ಕಂತ ಸಂಭವ ಇತ್ತು. ಅಂತ ಒಂದು ದುಸ್ಸಾಹಸಕ್ಕೂ ಕೂಡ ಇವತ್ತು ಕೆಲವು ಬೈಕ್ ಸವಾರರು ಮುಂದಾಗಿರ್ತಕ್ಕಂಥದ್ದು. ಇಂತ ಒಂದು ಮಳೆ ಇವತ್ತು ಬಹಳ ರಕ್ಕಸ ಮಳೆ ಅಂತಂದು ಹೇಳ್ಬೋದು. ಸುಮಾರು 2-3 ತಾಸುಗಳ ಕಾಲ ಸುರಿದಿರುವಂತಹ ಮಳೆಯಿಂದಾಗಿ ಇಡೀ ಕೊಪ್ಪಳ ಜಿಲ್ಲೆಯಲ್ಲೇ ಬಹಳಷ್ಟು ಅವಾಂತರಗಳ ಸೃಷ್ಟಿ ಮಾಡಿದೆ ಅಂತ ಹೇಳ್ಬೋದು. ಅಲ್ಲಲ್ಲಿ ರೈತರ ಜಮೀನುಗಳಿಗೆ ಕೂಡ ನೀರು ನುಗ್ಗಿ ರೈತರ ಬೆಳೆ ಕೂಡ ಇವತ್ತು ಏನೋ ನಾಟಿ ಮಾಡಿರ್ತಕ್ಕಂಥ ಭತ್ತದ ಫೈರು ಇವತ್ತೇನೋ ಕೊಳತು ಹೋಗುವಂತ ಒಂದು ಸ್ಥಿತಿಗೆ ತಲುಪಿರ್ತಕ್ಕಂಥದ್ದು. ಆ ರೀತಿಯಾಗಿ ಮಳೆ ಇಲ್ಲಿ ಈ ಒಂದು ಕೊಪ್ಪಳ ಜಿಲ್ಲೆಯಲ್ಲಿ ಸುರಿದಿದೆ ಅಂತ ಹೇಳ್ಬೋದು. ಅಲ್ಲಲ್ಲಿ ಒಂದು ಗಿಡ ಮರಗಳು ಕೂಡ ಇವತ್ತು ಬಿದ್ದಿರ್ತಕ್ಕಂಥದ್ದು. ಜೊತೆಗೆ ಕರೆಂಟ್ ಕೂಡ ಕಟ್ ಆಗಿ ರೈತರಿಗೆ ಆಮೇಲೆ ಜನಸಾಮಾನ್ಯರಿಗೂ ಇವತ್ತು ತೊಂದರೆಯನ್ನ ಅನುಭವಿಸಿದ್ರೆ ಅಂತ ಹೇಳ್ಬೋದು. ನಿನ್ನೆ ಸುರಿದಿರ್ತಕ್ಕಂಥ ಮಳೆಗೆ ಮಧುಮಲ. ಎಸ್, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60.
ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.